ಸಮಾಜಮುಖಿ. ನಮಸ್ಕಾರ, ನಮ್ಮ ನಾಡು ವಾರ್ತೆಗಳಿಗೆ ಸ್ವಾಗತ. ಈಗ ಮುಖ್ಯ ಅಂಶಗಳು. ಇದು ಸಮಾಜಮುಖಿ. ಪಲ್ಸ್ ಪೋಲಿಯೋ ಯೋಜನೆ ಮತ್ತು ಅನುಷ್ಠಾನ ಕಾರ್ಯಾಗಾರ ಉದ್ಘಾಟನೆ. ಮಂಗಳೂರು ಉತ್ತರ ರೋಟರಿ ಕ್ಲಬ್ನಿಂದ ಕಾರ್ಯಕ್ರಮ ಯೋಜನೆ. ಕೃಷ್ಣಾಪುರದಲ್ಲಿ ಸಿಟಿ ದಮಾರಿಸ್ ವಸತಿ ಸಮುಚ್ಚಯಕ್ಕೆ ಶಿಲಾನ್ಯಾಸ. ಕುಂಬೋಳ್ ತಂಗಳ ಅವರಿಂದ ಪ್ರಾರ್ಥನಾ ವಿಧಿ, ಶುಭ ಹಾರೈಕೆ. ಬಡಗ ಎಡಪದವು ಶಾಸ್ತ್ರ ಉದಯವಳದಲ್ಲಿ ಮಾತೃ ಸಮಾವೇಶ, ಸಂಸದರಿಂದ ಉದ್ಘಾಟನೆ, ಶುಭ ನುಡಿ. ವಾರ್ತೆಗಳ ವಿವರ. ಪಲ್ಸ್ ಪೋಲಿಯೋ ಯೋಜನೆ ಮತ್ತು ಅನುಷ್ಠಾನ ಕುರಿತಾದ ಕಾರ್ಯಾಗಾರವೊಂದನ್ನು ಮಂಗಳೂರಿನಲ್ಲಿ ಮಂಗಳವಾರ ಏರ್ಪಡಿಸಲಾಗಿತ್ತು. ರೋಟರಿ ಕ್ಲಬ್ ಮಂಗಳೂರು ಉತ್ತರ ಇದರ ಆಶಯದಲ್ಲಿ ಪಲ್ಸ್ ಪೋಲಿಯೋ ಯೋಜನೆ ಮತ್ತು ಅನುಷ್ಠಾನ ಕಾರ್ಯಾಗಾರವು ಫಾದರ್ ಮುಲ್ಲರ್ಸ್ ಆಸ್ಪತ್ರೆಯ ಸಹಯೋಗದಲ್ಲಿ ಮಂಗಳವಾರ ನಡೆಯಿತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಇನ್ಸ್ಟಿಟ್ಯೂಟ್ನ ನಿರ್ದೇಶಕ ರೆವರೆಂಡ್ ಫಾದರ್ ಪ್ಯಾಟ್ರಿಕ್ ರೋಡ್ರಿಗಸ್ ಅವರು ನೆರವೇರಿಸಿದರು. ನಂತರ ಮಾತನಾಡಿದ ಅವರು ಪಲ್ಸ್ ಪೋಲಿಯೋ ಲಸಿಕೆಯಿಂದ ಸಿಗುವ ಪ್ರಯೋಜನದ ಬಗ್ಗೆ ಮಾಹಿತಿ ನೀಡಿದರು. With the efforts put together, with the goodwill that is created here and new tasks that are discovered in approaching this problem will go a long way in eradicating polio in the year 2012. ಮುಖ್ಯ ಅತಿಥಿ ಸ್ಥಾನದಿಂದ ಡಾಕ್ಟರ್ ರಾಮಕೃಷ್ಣ ರಾವ್ ಅವರು ಸಮಯೋಚಿತವಾಗಿ ಮಾತನಾಡಿದರು. Probably to take 1995, since 1995, it is something like 16 years over. ವೇದಿಕೆಯಲ್ಲಿ ರೋಹಿನಾಥ್, ಕಿರಣ್ ಹೆಗ್ಡೆ, ಡಾಕ್ಟರ್ ಸತೀಶ್ ಚಂದ್ರ, ಡಾಕ್ಟರ್ ರುಕ್ಮಿಣಿ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು. ಸಿಯಾಗ್ರಾಮ್ ಕಂಪನಿಯ ಅದೃಷ್ಟ ಕೂಪನ್ ಡ್ರಾದಲ್ಲಿ ದ್ವಿಚಕ್ರ ವಾಹನವನ್ನು ಪಡೆದ ಅದೃಷ್ಟಶಾಲಿಗೆ ಮಂಗಳವಾರ ನಗರದಲ್ಲಿ ನಡೆದ ಸರಳ ಸಮಾರಂಭದಲ್ಲಿ ಶ್ರೀಕರ ಪ್ರಭು ಅವರು ಕೀಲಿಕೈ ಹಸ್ತಾಂತರಿಸಿದರು. ಸಿಗ್ರಾಮ್ಸ್ ಕಂಪನಿಯ ವತಿಯಿಂದ ಮಂಗಳೂರು ಬಲ್ಮಠದ ರತ್ನಾಸ್ ವೈನ್ ಗೇಟ್ ಮಾರಾಟ ಮಳಿಗೆಯಲ್ಲಿ ಮಂಗಳವಾರ ನಡೆದ ಸರಳ ಸಮಾರಂಭದಲ್ಲಿ ರೋಯಲ್ ಸ್ಟ್ಯಾಗ್ ಉತ್ಪನ್ನದ ಅದೃಷ್ಟ ಗುಪ್ಪನ್ ಸ್ಪರ್ಧೆಯಲ್ಲಿ ವಿಜೇತರಾದ ಅದೃಷ್ಟ ಶಾಲಿಗೆ ದ್ವಿಚಕ್ರ ವಾಹನದ ಕೀಲಿ ಕೈಯನ್ನು ಹಸ್ತಾಂತರಿಸಲಾಯಿತು. ಆರಂಭದಲ್ಲಿ ಕಲ್ಲಚ್ಚು ಮಹೇಶ್ ಆರ್ ನಾಯಕ್ ಅವರು ಸ್ವಾಗತಿಸಿದರು. ಭಾರತೀಯ ಜನತಾ ಪಾರ್ಟಿಯ ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಅಧ್ಯಕ್ಷ ಶ್ರೀಕರ ಪ್ರಭು ಅವರು ವಿಜೇತರಾದ ಕೃಷ್ಣ ಕೋಟ್ಯಾನ್ ಅವರಿಗೆ ಕೀಲಿ ಕೈಯನ್ನು ಹಸ್ತಾಂತರಿಸಿ ಶುಭ ಹಾರೈಸಿದರು. ಅಡ್ವರ್ಟೈಸ್ಮೆಂಟ್ ಬದಲಿಗೆ ಇವತ್ತು ಒಂದೊಂದು ಪತ್ರಿಕೆಯಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡಬೇಕು ಅಂತ ಹೇಳಿದ್ರೆ ಕನಿಷ್ಠ 1 ಲಕ್ಷ ಅಲ್ಲದಿದ್ರೆ ಇವತ್ತು ಅಡ್ವರ್ಟೈಸ್ಮೆಂಟ್ ಕಾಸ್ಟ್ ತುಂಬಾ ಚೆನ್ನಾಗಿ. ಸಿಗ್ರಾಮ್ಸ್ ಕಂಪನಿಯ ಕರ್ನಾಟಕ ಮಾರುಕಟ್ಟೆ ವಿಭಾಗದ ಮುಖ್ಯಸ್ಥ ಶ್ರೀಕಾಂತ್ ಸಮಯೋಚಿತವಾಗಿ ಮಾತನಾಡಿದರು. ರಾಘವೇಂದ್ರ ರಾವ್, ದಯಾನಂದ್, ದೇವದಾಸ್ ಅವರು ಮುಖ್ಯ ಅತಿಥಿಗಳಾಗಿದ್ದರು. ಸಿಗ್ರಾಮ್ಸ್ ಕಂಪನಿಯ ಮಾರುಕಟ್ಟೆ ವಿಭಾಗದ ಮಿಥುನ್ ಅಧಿಕಾರಿ ಮತ್ತು ನಾರಾಯಣ್, ರತ್ನಾಸ್ ವೈನ್ಗೇಟ್ನ ಮಾಲಕರಾದ ರಮೇಶ್ ನಾಯಕ್ ಮತ್ತು ಶ್ರೀಮತಿ ಸುಚಿತ್ರ ನಾಯಕ್ ಉಪಸ್ಥಿತರಿದ್ದರು. ಕೃಷ್ಣಾಪುರದಲ್ಲಿ ನೂತನವಾಗಿ ನಿರ್ಮಾಣಗೊಳ್ಳಲಿರುವ ಸಿಟಿ ದಮಾರಿಸ್ ವಸತಿ ಸಮುಚ್ಚಯದ ಶಿಲಾನ್ಯಾಸ ಸಮಾರಂಭ ಸೋಮವಾರ ನಡೆಯಿತು. ಮಂಗಳೂರಿನ ಸಿಟಿ ಬಿಲ್ಡರ್ಸ್ ಅಂಡ್ ಪ್ರಮೋಟರ್ಸ್ ಮತ್ತು ದಮಾರಿಸ್ ಇನ್ಫ್ರಾಟೆಕ್ ನಿರ್ಮಾಣ ಸಂಸ್ಥೆಗಳು ಜಂಟಿಯಾಗಿ ಸುರತ್ಕಲ್ ಸಮೀಪದ ಕೃಷ್ಣಾಪುರದಲ್ಲಿ ನಿರ್ಮಿಸಲು ಯೋಜಿಸಿರುವ ಸಿಟಿ ದಮಾರಿಸ್ ವಸತಿ ಸಮುಚ್ಚಯದ ಶಿಲಾನ್ಯಾಸ ಸಮಾರಂಭ ಸೋಮವಾರ ನಡೆಯಿತು. ಧಾರ್ಮಿಕ ನೇತಾರ ಸೈಯದ್ KS ಅಟಕೋಯ ತಂಗಳ್ ಕುಂಬೋಳ್ ಅವರು ಶಿಲಾನ್ಯಾಸ ನೆರವೇರಿಸಿ ಶುಭ ಹಾರೈಸಿದರು. ಮುಖ್ಯ ಅತಿಥಿಯಾಗಿದ್ದ ಕಾಂಗ್ರೆಸ್ ಮುಖಂಡ BA ಮೊಯ್ದಿನ್ ಭಾವ ಅವರು ವಸತಿ ಸಮುಚ್ಚಯದ ಮಾಹಿತಿಗಳನ್ನು ನೀಡಿ ಈ ಸಮುಚ್ಚಯದ ನಿರ್ಮಾಣ ಕಾರ್ಯ ಶೀಘ್ರವಾಗಿ ಪೂರ್ಣಗೊಳ್ಳಲಿ ಎಂದು ಆಶಿಸಿದರು. ಮೊಹಮ್ಮದ್ ರಫಾತ್ ರವರು ಸ್ಥಳೀಯ ಸುರತ್ಕಲ್ನ ನಾಗರಿಕರಾಗಿ ಹಾಗೂ ಅವರ ತಂದೆಯವರ ಬಗ್ಗೆ ಈ ಪ್ರದೇಶದ ಎಲ್ಲರಿಗೂ ಗೊತ್ತು, ಲಿಬರ್ಟಿ ಉಮ್ಮರ್ ರವರ ಪುತ್ರರಾಗಿ
ಹಾಗೂ ಇನ್ನೋರ್ವ ನನ್ನ ಮಿತ್ರರಾದ. ಕೃಷ್ಣಾಪುರ ಮಸೀದಿಯ ಕತೀಬರಾದ ಹಾಜಿ ಇಬ್ರಾಹಿಂ ಮುಸ್ಲಿಯಾರ್, ಕಾರ್ಪೊರೇಟರ್ ಗುಲ್ಜಾರ್ ಬಾನು, ಮಾಜಿ ಮೇಯರ್ ಕೆ ಅಶ್ರಫ್, ಬಿಎಂ ಮಮತಾಜ್ ಅಲಿ, ಬದ್ರುದ್ದೀನ್, ಸಲೀಂ ಅಹಮ್ಮದ್, ಟಿಎಂ ನಜ್ಮುದ್ದೀನ್ ಅಸಾದಿ, ಎಸ್ ಉಮ್ಮರ್ ಲಿಬರ್ಟಿ, ಬಿಲ್ಡರ್ಗಳಾದ ಮೊಹಮ್ಮದ್ ಅರಾಫತ್ ಲಿಬರ್ಟಿ ಮತ್ತು ರಿಯಾಸ್ ಅಹಮ್ಮದ್ ಉಪಸ್ಥಿತರಿದ್ದರು. ಜನರೇಟರ್, ಆಟೋಮ್ಯಾಟಿಕ್ ಲಿಫ್ಟ್, ಕಾರ್ ಪಾರ್ಕಿಂಗ್, ಬೋರ್ವೆಲ್, ಮಕ್ಕಳ ಆಟದ ಮೈದಾನ, ಗ್ಯಾಸ್ ಸಂಪರ್ಕ ಹಾಗೂ ಇತರ ಎಲ್ಲ ಸುಸಜ್ಜಿತ ವ್ಯವಸ್ಥೆಗಳನ್ನು ಹೊಂದಿರುವ ಸಿಟಿ ದಮಾರಿಸ್ ನೆಲ ಅಂತಸ್ತು ಮತ್ತು 4 ಮಹಡಿಗಳನ್ನು ಹೊಂದಿದ್ದು ಒಟ್ಟು 18 ಫ್ಲಾಟ್ಗಳಿವೆ. ಇದು ಸಮಾಜಮುಖಿ.